ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಹಿಡ್ದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ರಿಪ್ಪ, ರೂಟೀನ್ ಅಂತ ಸ್ಟಾರ್ಟ್ ಆಗೈತ್ರಿ. ಆಗಲಿಗೆ ನಾವು ಹೋಗಿ ಬಾಂಡೆ ಅದು ತೊಳ್ಕೊಂಬಂದಿರಿ. ಯಾರಿಪ್ಪ ಅದು ಗ್ಯಾಸ್ ಕಟ್ಟಿ ಗ್ಯಾಸ್ ಅದೆಲ್ಲ ತೊಳ್ಯಾಕ ತಾಡ್ರಿಕ್ಕೆ ಸಿಂಕ್ ಅದು. ನೋಡ್ರಿಪ್ಪ, ನಾಗರ ಪಂಚಮಿ ನಿಮಿತ್ತೆ ನಾವು ಎಲ್ಲ ಯಾವ ಥರ ಉಂಡಿ ಮಾಡಬೇಕು ಎಲ್ಲ ಥರ ಉಂಡಿ ತೋರಿಸಿದ್ರಿ. ಆಮೇಲೆ ಕಡೆ ಹೋಳಿಗೆ ಮಾಡಿ ತೋರಿಸಿದ್ವಿ ರೀ, ಕಟ್ಟಿನ ಸಾರು. ಮತ್ತು ಇವತ್ತು ನಾನು ನಿಮ್ಗಿಂತ ಇಬ್ಬರಿಗಿನ್ನ ಕಡಿಮೆ ಇಲ್ಲ ಅಂತೇಳಿ ನಮ್ಮ ಅರ್ಷಿ ಅವು ಏನೋ ಒಂದು ರೆಸಿಪಿ ಮಾಡಾಕತ್ತಾಳ್ರಿಕಿ. ಏನು ಮಾಡ್ತಾಳೆ ಏನಿಲ್ಲ ಅಂತಂದು ಆಕಿನ್ನ ಕೇಳನ್ರಿ. ಮತ್ತು ಆಕಿ ನೋಡಿದ್ರೆ ಆಕಿದು ಏನಾದರೂ ಫಂಕ್ಷನ್ ಐತೇನೋ ಅಂತ ಅಂದ್ಕೊಂಡಿರಿ. ಫಂಕ್ಷನ್ ಇಂಕ್ಷನ್ ಏನಿಲ್ಲ, ಆಕಿ ನಾಗರ ಪಂಚಮಿ ಹಬ್ಬಕ್ಕೆ ಮಸ್ತಾಗಿ ರೆಡಿಯಾಗಿ ಸೂಪರಾಗಿ ಕಾಣಾಕತ್ತಾಳ್ರಿ. ನನ್ನ ಮಗಳು ಎಷ್ಟು ಚಂದ ಕಾಣಾಕತ್ತಾಳ ಅಂತ ಹೇಳಿದ್ರೆ ತಡ್ರಿ ತೋರಿಸ್ತೀವಿ. ಅರ್ಷಿಯಾ, ನಾಗರ ಪಂಚಮಿಯ ಶುಭಾಶಯಗಳು. ಮತ್ತಿವತ್ತೇನು ಸ್ಪೆಷಲ್ ಮಾಡಾಕತ್ತೀವ? ಬಿಳೆ ಅನ್ನ, ಬದ್ನಿಕಾಯಿ ಪಲ್ಯ, ಹಪ್ಪಳ, ಸಂಡಿಗೆ ಮಾಡ್ತೀಯ ನೋಡ್ರಿ. ನಮ್ ನಿಮ್ಗಿನ್ನ ಕಡಿಮೆ ಇಲ್ಲ ಅಂತ ಹೇಳ್ರಿ ನಮಗಕ್ಕೆ. ನಿಮ್ಗಿನ ಬಲ ಮಾಡಿ ತೋರಿಸ್ತೀನಿ ನಾನು ನೋಡಂತ. ಹಾಂ, ಸಾಲೆ ಸುಟ್ಟೈತೇನಿ ಇವತ್ತು? ಚಲೋ ಆತು ಬಿಡುವ ಇವ. ಸರಿ, ಪುಣ್ಯ ಬಂತ ಇವತ್ತು ರಜೆ ಕೊಟ್ಟು. ಆಯ್ತು, ಮಾಡ್ಬಾರಮ್ಮ. ಫಸ್ಟಿಗೆ ಕಡುಬು ಮಾಡಾಕ ಇಲ್ಲೇ ಒಂದು ಡಬ್ರಿ ಒಳಗೆ ನೀರು ಕುದಿಯಕ್ಕೆ ಹಾಕೇನಿ. ಅದು ಕುದಿಯತೈತಿ. ಇವಾಗ ಕಡ್ಲೆ ಬೇಳೆ ಹಾಕೊಳ್ಳಿ. ಹಾಕೋಲೆ ಹಾಕ, ನೀರು ಕುದಿಯಕತ್ತಿನ. ಏನ್ ಮಾಡಾಕತ್ತೀವ ಮತ್ತೀಗ? ಏನಪ್ಪ ಅರ್ಶಿಯ ಮಾಡಾಕತ್ತಾಳಪ್ಪ ಕಡುಬು ಬದ್ನಿಕಾಯಿ ಪಲ್ಯ ಅದು. ಏನ್ ಮಾಡಾತಿವ ಮತ್ತ? ಬ್ಯಾಳಿ ಕುದ್ವ ನಿನ್ವ ಸಣ್ಣಿಟ್ಟಿ ಅದ ಏನ ಉಕ್ಕಂಗಿಟ್ಟ ಹುಕ್ ಬರಕೈತೆ ಅಂತ ಬ್ಯಾಳಿ ಬಂದ್ ನೋಡಿದನ ಸಣ್ಣಿಡ. ನಾವು ಮಾಡಿದ್ವಲ್ಲ ಮುನ್ನ ಈಗ ಒಂದ್ ಎರಡ್ ಮೂರ್ ದಿನ ನಿಮ್ಕಿನ ನಾನು ಕಡಿಮೆ ಇರ್ತಾಳೆ ನಾನು ಮಾಡ್ತೋಣ ಇವತ್ತು ಅಂತ ಹೇಳಕತ್ತ ಆಯ್ಕೆ. ಅದ್ರ ಸಂಬಂಧ ನಮ್ಮದಿಗೆ ಒಂದು ಮಾಡ್ಬೇರಿ ಬರೋಬರ ಅಲ್ಲಿ ಮಠ ಆದ್ರ ಅಂದ್ರೆ ಉಡೋಂದಂತ್ರಿ. ಆಗಿಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಂಗಿಲ್ಲ. ಇಲ್ಲ ಉದ್ದಗೆ ಹೆಚ್ಚು ಬಿಡಮ್ಮ, ಅವನ್ಯಾಗ ಸಣ್ಣ ಹೆಚ್ತೀನಿ ಹಂಗ ಉದ್ದಗೆ ಹೆಚ್ಚು ಹಾಕ್ಬಿಡು. ಹಂಗಾಕ್ಬಿಡು, ಚಲೋ ಆಕೈತಿ. ಹೌದಿಲ್ಲ, ಇದು ಏನೋ ಪ್ರೈಸ್ ಬರ್ತಾವು ಅಂತಂದು ಹೇಳ್ತಲ್ಲಮ್ಮ ಶಾಲೆ ಒಳಗೆ ಮೊನ್ನೆ ಐತಲ್ಲ ಬೇಡ್ನವ್ರು ಏನೋ ಕೊಡ್ತಾರ ಅಂತ ಅಂದು. ಇಲ್ಲನ ಕ್ಯಾನ್ಸಲ್ ಆತದ ಹೋದ್ರ? ಅಯ್ಯೋ, ನಮ್ಮ ಅರ್ಶಿ ಹಂಗೆ ನಿರಾಶೆ ಆತ್ರಿಪ್ಪ. ನಮ್ಮ ಅರ್ಶಿ ಹೇಳಿದ್ಲರಿ ಎದ್ರೊಳಗ ಏನ ಬಂತಂತ್ರಿ. ಎದ್ರ ಹೋಗ ಬಂದಮ್ಮ ನೀನು? ಹಾಂ, ನೆನಪು ಹೋತ? ಚಲೋ ಆತ್ಬಿಡು, ಒಟ್ಟು ಬಂದ್ರೆ ಬಂತೀವ ಏನಿಲ್ಲ ಬಂದಿದ್ದೆ ಅದಕ್ಕೆ ಕೇಳಿದೆ. ಮತ್ತೆ ನೆನಪು ಹೋತ ಅಂತ ಮತ್ತೆ ಸುಳಪ್ಪ ಹೇಳಿಲ್ಲ ನಾ ಅರ್ಶಿ ಅಂತ ಮಾಡಿದ್ದೆ ನಾನು. ಇಲ್ಲ ಅದಿಲ್ಲ. ಹಾಂ, ಈಗ ಇನ್ನೊಂದು ವಿಷಯ ರೀಪ್ಪ, ಇವ್ರ ಅಕ್ಕ ಹೋಗ್ಯಾಡ್ರಿ. ಈಗ ಇವ್ರ ಅಕ್ಕ ಬರಾಕತ್ತಾಳ್ರಿ. ಈಗ ಆಕಿಕ್ಕಿನ ನಾನು ಕಡಿಮೆ ಇಲ್ತಡಿ ಅಂತ ಹೇಳಂದ್ರಿ. ಅಪ್ಪನ ಬರಾಕತ್ತಾ ಅರ್ಶಿಯ? ಹಾಂ, ನಾನು ಮಾಡ್ತೀನಿ, ನಾನು ಏನರ ಬಜ್ಜಿಯಾರ ಮಾಡ್ತೀನಿ ಏನರ ಮಾಡ್ತೀನಿ ಅಂತ ಹೇಳಂದ. ನಾನು ಅರ್ಶಿ ಅಂದ್ ಕೊಡು ಮಾಡ್ತೀನಿ ತಡಿ ಅಂತ ಹೇಳಂದು ಹೋಗ್ಯಾಳ ಮ್ಯಾಲೆ ಬರ್ಲೈಕಿನ. ಬದ್ನಿಕಾಯಿ ಪಲ್ಯ ಮಾಡ್ಕೊಂತೀಯ? ಅಚ್ಚ ಕಡೆ ಇಡ್ತೀಯ ಅಂತ ಬೆಳಿದ ಈ ಕಡೆ ನೆಡ್ಬೇಕಿಲ್ಲಮ್ಮ, ಜಲ್ದಿ ಹಾಕಿತ್ತ. ಅಲ್ಲ ಈ ಕಡೆ ಬ್ಯಾಳಿ ಜಲ್ದಿ ಕುದಿಯುತ್ತಲ್ಲ, ಜೋರ್ ಇತ್ತು ಗ್ಯಾಸ್. ಹೌದಾ, ನೀರು ತೋರ ಮಾಡಿ ಹೆಂಗ್ ತೆಗಿತ ಹಂಗ ಮಾಡ. ಆಕಿ ಹೆಂಗ್ ತೆಗಿತ ಹಂಗ ಮಾಡಕ್ರಿ ಆಕಿ, ನಾ ಹೇಳ್ದಂಗ ಕೇಳಲ್ರಿ ಆಕಿ. ನಾನು ಮಾಡಾಕತ್ತೀನಿ, ನೀವು ಸುಮ್ಮನೆ ಇರಿ ಅಂತ ಮತ್ತ ಆಮೇ ಕಡೆ. ಈಗ ಬದ್ನಿಕಾಯಿ ಪಲ್ಯ ರೆಡಿ ಮಾಡಾಕತ್ತಾಳ್ರಿ. ಇದ್ರಾಗ ಹೆಚ್ಚ ಇಟ್ಕೊಂಬಿಟ್ಟಾಳ್ರಿ ನಮ್ಮ ಥರ ಬೇರೆ ಬೇರೆ ಇಟ್ಟೆ ಇಲ್ರಿ ಆಕಿ. ಎಲ್ಲ ಕೂಡ ಅದ್ರಾಗ ಎ ಟು ಜೆಡ್ ಹಾಕ್ಬಿಟ್ಟು ಎಲ್ಲ ಕೂಡ ಅದ್ರಾಗ ಹಾಕಿ ನಿಂತ್ಕೊಂಬಿಟ್ಟಾಳ್ರಿ ಆಕಿ. ಕೂದ್ಲು ಎದ್ದು ನೋಡ ಮರ್ಷಲ್ಲ. ಹೌದು, ಭಾಳ ಎಡಕಾತೆ ಅನ್ಬೇತಾ ಇಲ್ಲದ ಹಂಗಾಗಿ ಕೂದ್ಲಿದ್ದ. ಇರ್ಲಿ ತೋ ಇರ್ಲಿ, ಚಂದಾಗೈತಿ ಬದ್ನಿಕಾಯಿ ಪಲ್ಯ ರೆಡಿ ಆಗ. ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಆ ಪಲ್ಯ ಈ ಪಲ್ಯ ಈಗೇನು ಹೇಳುವಂಗಿಲ್ಲ ಇಲ್ರಿ. ಹಂಗೆ ಮಾಡ್ತಾಳ್ಬಿಡ್ರಿ, ಪಲ್ಯದ ಬಗ್ಗೆ ಮತ್ತೇನು ಇದನ್ನ ತೆಗಿಯಂಗಿಲ್ಲ. ನಿನ್ನೆ ಬ್ಯಾಳಿ ಸಾರು ಮಸ್ತಾಗಿ ತರ್ಸಿಯ. ಹಾಂ, ಮಸ್ತ್ ಐತಿ. ಸೌತಿಕಾಯಿ ಪಲ್ಯ ಚಲೋ ಆಗಿತ್ತು. ಅಲ್ಲಿ ಬದ್ನಿಕಾಯಿ ಪಲ್ಯ ರೆಡಿ ಆಗತ್ತೈತ್ರಿ, ಇವಾಗ ಕಟ್ಟಿನ ಸಾರಿಗೆ ರೆಡಿ ಮಾಡ್ಕೊಳ್ಳೋ. ಕಟ್ಟಿನ ಸಾರಿ ರೆಡಿ ಮಾಡ್ಕೋಬೇಕಂತಂದ್ರೆ ಇದು ಕುದಿಬೇಕಮ್ಮ ಬ್ಯಾಳಿನ. ಬ್ಯಾಳಿ ಕುದಿಲದು ಯಾಕಂದ್ರೆ ಒಂದು ಯಾವ್ದಾರ ಖಾಲಿ ಆಗ್ಬೇಕಲ್ಲ ನೀನು ಹುರ್ಕೊಳಕ್ಕೆ. ಈಗ ಅದು ಬದ್ನಿಕಾಯಿ ಆತನದ ಇನ್ನೂ ಆಗಿಲ್ಲ. ಕುದಿಯಕ್ಕೆ ಬದ್ನಿಕಾಯಿ
ನೀರ್ ಎಷ್ಟು ಹಾಕ್ಬಿಟ್ಟಿದ್ದೀ ಅಂತ ಸಾರು ಅದಬೇಕಾ ನೀ ಬದ್ನಿಕಾಯ್ದ ಗ್ರೇವಿ ನಾ ತನಮ ಬದ್ನಿಕಾಯ್ದ ಮಸ್ತ್ ರೆಡಿ ಆಗಿ ನೋಡು ಅರ್ಶಿಯ ಅರ್ಶಿಯಂದು ಏನಾರ ಫಂಕ್ಷನ್ ಐತೆ ಅಂತ ತಂದಿರ್ಬೇಕು ನಮ್ಮ ಅರ್ಶಿಯಂದು ಫಂಕ್ಷನ್ ಐತ್ರಿಪ್ಪ ಆದ್ರೆ ಇವಾಗಿಲ್ಲ ಅದು ಒಂದು ಟೈಮ್ ಬರಲ್ರಿ ಫಂಕ್ಷನ್ ಮಾಡೋದಂದ್ರೆ ಹದಿಯ ಮಾಡ್ದೈತ್ರಿ ಅವಾಗ ಮಾಡ್ತೀನಿ ರೀ ಇಕ್ಕಿದ ಎಲ್ಲ ಕುರಾನಿಗೆ ನಾನು ಮೊದ್ಲನ ಮುಗಿಸ್ಬಿಟ್ಟಿಕ್ಕಿ ಏನು ಮುನ್ನ ಹಾಂ ಅಂತೀಯಲ್ಲ ಈಗೇನಿಲ್ಲ ತಗೋರಪ್ಪ ಈಗೇನಿಲ್ಲ ತಗೋ ಮತ್ತೆ ಎರಡು ದಿನ ಮುಂಚೆಕ ಬಂದು ಕೂತ್ಕೊಂಡು ನಿಂತ್ಕದಿನಿ ಅಮ್ಮನಿ ಹೇಳಕತ್ತಾನ್ರಿ ಮತ್ತ ಹೌದಿಲ್ಲಮ್ಮ ಹ್ಮ್ ಮತ್ತೆ ಹೇಳಿದ್ನಲ್ರಿ ನಿನ್ನೆ ಅವ್ರ ಅವಾಗ ಅವ್ರ ಅಕ್ಕಾಗ್ರಿ ಹೌದಾ ಅಮ್ಮಗ ಬೇಕಂತ ನಾಲ್ಕು ಚಕ್ಲಿ ಹ್ಞೂ ಪಪ್ಪಾಗ ಬೇಕಂತ ಟ್ರಕ್ ತಗೊಂಬಂದ್ಬಿಡ್ರಿ ಟ್ರಕ್ ತಗೊಂಬಂದ್ಬಿಡ್ರಿ ಅಂತೇಳಿ ಅಂದ್ರಿ ಹಾ ತನ ಬದ್ನಿಕಾಯಿ ಇಳಿಸ್ಬಿಡು ಬದ್ನಿಕಾಯಿ ಬದ್ನಿಕಾಯಿ ಪಲ್ಲೆ ರೆಡಿ ಆದ್ರೆ ಅರ್ಶಿ ಅಂದ್ರಿ ಗ್ರೇವಿ ಸಮೇತ ಬದ್ನಿಕಾಯಿ ರೇಕಿದ ಮತ್ತ ನೆಕ್ಸ್ಟ್ ಕಟ್ಟಿಂಗ್ ಸಾರಿಗೆ ಫಸ್ಟ್ ಗೆ ಟಮಾಟಿ ಅನ್ನ ಮತ್ತ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹುರ್ಕೊಂತೀಯ ಮೊದಲ ಹ್ಞೂ ಯಾಕಂದ್ರೆ ಜೀರಿಗೆ ಈಗ ಹಾಕಿಬಿಟ್ರೆ ಹೊತ್ತು ಬಿಡ್ತಾರೆ ಅವು ಆಮೇಲೆ ಕಡೆ ಲಾಸ್ಟಿಗೆ ಹಾಕ್ಬೇಕ್ರಿ ಅವನು ಹ್ಞೂ ಬೆಳೆ ಕುದ್ದು ಬಂದು ನೋಡ್ಬೇಕಾಯ್ತಮ್ಮ ಅವನೊಮ್ಮೆ ಹೆಚ್ಚಿಗೆ ನೋಡವನು ಸ್ವಲ್ಪ ಹೆಚ್ಚಿಗೆ ನೋಡಂದ್ರೆ ಗೊತ್ತಾಕೈತಿ ಹಿಂಗೆ ಹೆಚ್ಚಿಗೆ ಇದೆ ಅಂದ್ರೆ ಒಡಿಬೇಕಲ್ಲ ಅವು ಅಯ್ಯೋ ಆಗಿಲ್ಲ 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 ಹಾಕ್ಬಿಡ ಇವನ್ ಕೈಯಾಡ ಇಲ್ಲಿ ಹುರಿಯಾಕತ್ತಂದ್ರಿಗೆ ಚಹಾ ಬೇಕಂತಿರಲಿ ಚಹಾ ಕೊಡಕ್ಕ ಇದು ಮಾಡಕತ್ತಾಡಕ್ ರೆಡಿ ಮಾಡಕತ್ತಾಡ ಸ್ವಲ್ಪ ಎಣ್ಣೆ ಹಾಕಲು ಇವಾಗ ಕರಿಬೇ ಅದನ್ನ ಹಾಕಿದ್ಮೇಲೆ ಗ್ಯಾಸ ಬಂದ್ ಮಾಡ್ರಮ್ಮ ಗ್ಯಾಸ್ ಆಫ್ ಮಾಡಿ ಕೈ ಎಡ್ಕೊಂಬಿಡಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಸಾಕು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಳ್ಳೋದು ನಾ ಬೆಲ್ಲ ಚಚ್ಕೊಳ್ಳೇನ ಆಪ ಇನ್ನು ಬರ್ಲೇ ಇಲ್ಲ ಇಲ್ಲ ಆಕೆ ಸ್ನಾನ ಮಾಡಕತ್ತವ ಮಾಡ್ಬರ್ಲಿ ಹಾ ಯಾರಿಪ್ಪ ಒಟ್ಟು ಈ ಡ್ರೆಸ್ ಉಡಬೇಕಿತ್ತು ನೀನು ಈ ಡ್ರೆಸ್ ಉಡ್ಬೇಕಿತ್ತು ಅದಿಲ್ಲ ಹ್ಮ್ ಚಂದಾಗಿತ್ತು ಗರ್ವ ಮಸ್ತಾಗೈತಿ ಸೂಪರ್ ನೀ ಏನ್ ಮಾಡ್ತಿದೀಗ ನೀನು ಅಡಿಗೆ ಮಾಡ್ತೀಯ ಅರ್ಶಿಯ ಮಾಡಕ್ಕ ಹೊತ್ತು ಮುಗಿತೀಯ ಅಂದ್ಯನ ನೀನು ಮಾಡಕ್ಕೇನ ಈಗೇನ್ ಮಾಡ್ತೀನಿ ನೀನು ಅರ್ಶಿಯ ಏನ್ ಬಿಟ್ಕೊಡ್ತಾ ಅದನ್ನ ಮಾಡಕ್ಕೇನಿ ಈಗ ಅರ್ಶಿಯ ಏನ್ ಮಾಡ್ಬೇಕಮ್ಮ ಅಪ್ಪ ಅಯ್ಯ ಹಿಟ್ಟು ನಾದ್ಬೇಕಂತ ನೋಡುವ ಅದು ಮದ್ಯ ಹಿಟ್ಟು ನಾದ್ಬೇಕ ಇಲ್ಲಿ ಇವಾಗ ಮೈದಾ ಹಿಟ್ಟು ತಗೊಂಡಿವ್ರಿ ಸಣಸ್ಕೊಳ್ಳೋಣ್ರಿ ಚಲೋ ಸಣಸ್ಕೊಂಡು ಮೆತ್ತಗಾಯಂಗಿಲ್ಲ ಇದಕ್ಕ ಇದಕ್ಕೆ ಗಟ್ಟಿ ಆಗ್ಬೇಕು ನೋಡು ಕರಿತೀನಿ ಇದಕ್ಕೆ ಕಡಬಿಗೆ ಹೋಳಿಗೆಗೆ ಅಷ್ಟ ಮೆತ್ತಗಾಗಬೇಕು ಹಿಟ್ಟು ಇದು ಗಟ್ಟಿ ಆಗ್ಬೇಕು ಹಾಂ ಕಡಬಿಗೆ ಗಟ್ಟಿ ಆಗ್ಬೇಕು ಹಿಟ್ಟು ಸ್ವಲ್ಪ ತೆಗೆದು ಉಳಿಕಿದ್ ನಾನು ಭಾಳ ತೊಗೊಂಬಂದಿನಿ ಏನು ಆತಮ್ಮ ಸಾಕೆ ನೋಡಮ್ಮ ಬಟ್ಟೆ ಹ್ಞೂ ಮೇಲೆ ಸ್ವಲ್ಪ ಮೆದ್ದಿ ಇಟ್ಬಿಡು ಅದನ್ನು ನಾದಿ ಕರೆಕ್ಟಾಗಿತ್ತು ಮುಚ್ಚಿಟ್ಬಿಡು ಅದ್ರ ಮೇಲೆ ಅಮ್ಮ ನೆಕ್ಸ್ಟ್ ಅಮ್ಮ ಬಜ್ಜಿ ರೆಡಿ ಮಾಡ್ಕೊಂತೀಯ ಉಳ್ಳಾಗಡ್ಡೆ ಸಣ್ಣಗೆ ಹಚ್ಕೊಂಬಿಡು ಉದ್ದಾಗ ಬ್ಯಾಡ ತಗೋ ಹಂಗೆ ಬ್ಯಾಡ ತಗೋ ಸಣ್ಣಗೆ ಹಚ್ಬಿಡು ಬೇಡ ಬೇಡ ಬೇಡಬೇಡ ಸಣ್ಣಗೆ ಹಚ್ಚಿಬಿಡು ಹ್ಞೂ ಹಂಗೆ ಹಚ್ಕೊಂಬಿಡು ಅದಿಲ್ಲ ಏನು ಮೈಲಿ ಕುತ್ಕೊಂಡಿಲ್ಲ ಏನಾದ ನೀನು ಬ್ಯಾಳಿ ಬ್ರೇಕ್ ಅನ್ನದ ಹ್ಮ್ ಮಳಿ ಬರಕತ್ತನ ಹೌದು 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 ಮಳಿ ಬರಕತ್ತ ಬರಕತ್ತೈತಿ ಒಂದೊಂದನಿ ಒಂದೊಂದನಿ ಉದ್ರಾಕತ್ತೈತಿ ಅಯ್ಯೋ ಏನ್ರದ ಅವ್ನು ಹೊರಗ ಇವಾಗ ಬೆಳ್ಳಿ ಬಸ್ಯಾತಾರ್ರಿ ಹ್ಮ್ ಕುದ್ದವು ನೀರು ತಕೊಂಬಿಡ್ದಿಲ್ಲ ಒಂದು ಹನ್ನೀರು ಇರಬಾರ್ದಮ್ಮ ಅದಾಗ ಅದ್ರೊಳಗೆ ಈ ಥರ ಎಲ್ಲ ನೀರು ಹೋಗಂಗೆ ಬಸ್ಕೊಂಬಾರ್ದು ಇದೆಲ್ಲ ಹಾಕೊಳ್ಳೋದವ್ರಿ ಎಲ್ಲಕ್ಕಾಯಿ ಒಂದು ಜರ ಹಾಕಿದ ವರ್ಷ ತಡೆ ಎಲ್ಲಕ್ಕಾಯಿ ಒಂದರ ಹಾಕಿಬಿಟ್ರೆ ಘಮ 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 ಅಂತೈತಿ ಎಲ್ಲಕ್ಕಾಯಿ ಹಾಕಿ ಸ್ವಲ್ಪ ಸ್ಲೋ ಇಟ್ಬಿಡುತ್ತೆ ಗ್ಯಾಸ್ ಇದೆಲ್ಲ ಕರಗೋ ಅಷ್ಟು ಈಗ ಎರಡೆಲ್ಲಕ್ಕಿಗೆ ಹಾಕೊಂಡ್ರು
ಹಿಡ್ಕೊಂಡು ಇವಾಗ ಗ್ಯಾಸ್ ಚಾಲೂ ಮಾಡೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಸ್ಲೋ ಇಡ್ಬೇಕು ರೀ ಗ್ಯಾಸ್ ರೀ. ಒಲೆ ಮೇಲೆ ಅದನ್ನಂತೂ ಕಿಚ್ಚಿನ ಮೇಲೆ ಇಟ್ಬಿಟ್ಟಿರ್ತೀವಿ ನಾವು. ಈಗಿದು ಗ್ಯಾಸ್ ಅಲ್ರಿ, ಹಾಗಾಗಿ ಫುಲ್ಲು ಸ್ಲೋ ರೀ. ಸ್ಲೋ ಇಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಇದನ್ನ ಅಯ್ಯೋ ಮಾದ ಪಿಜ್ಜಾ ಇದಾಕೈತೆ ನೋಡು, ಸಿಗ್ ತಗೋಬೇಕಿಲ್ಲ. ಇದನ್ನ ಆರಿ ಹಾಕೊಂಡ್ರೆ, ಯಾಕಂದ್ರೆ ಇದ್ರೊಳಗೆ ಕಟ್ಟಿಂಗ್ ಸಾರು ಮಾಡ್ಕೊಳ್ಳಿ. ಹಾಂ, ಗುಂಡಿಯೊಳಗೆ ಕಟ್ಟಿಂಗ್ ಸಾರು ಮಾಡ್ಕೊಳಕ್ಕೆ ಕುರ್ಡ ಇದಾಗ್ಬಿಡಿಂಗ. ಹ್ಞೂ, ಕಟ್ಟಿಂಗ್ ಸಾರು ಕುದೆ ಮಟ ಅಂದ್ರೆ ಆರ್ಬಿಡತ್ತೆ ಇದು. ಅದಿಲ್ಲ, ಇವಾಗ ಇದನ್ನ ಬಸ್ದಿದ್ವಲ್ಲ ಪಟ್ಟ. ಹಾಂ ಹ್ಞೂ, ಅದನ್ನ ಇದ್ರೊಳಗೆ ಹಾಕೊಳ್ಳ, ಫೇಡ್ ಹಾಕೋದನ್ನ ಸ್ವಲ್ಪ ಹಿಂಗೆ ಒಳಗಾಡಿಸಿ ಹಾಕ. ಹ್ಞೂ, ಕಳೆದಾಗ ಮತ್ತೆ ಮಂದ ಕುಂತರೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಮಸಾಲೆ, ಕಟ್ಟಿನ ಸಾರಿನ ಮಸಾಲೆ ಅದ, ಅದನ್ನ ಹಾಕೊಂಡ್ರೆ ಈಗ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕಿದ್ರಿ. ಮತ್ತೆ ಹಾಕ್ತೀವಿ ಇದಕ್ಕೆ ಅರ್ಶಿನದ ಪುಡಿ, ಉಪ್ಪು. ಹ್ಞೂ, ಅರ್ಶಿನ ಪುಡಿ ಉಪ್ಪು ಹಾಕ್ಬಿಡೋದಕ್ಕೆ, ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹುಳಿ ಹಾಕಿ, ಹುಳಿ ಒಂದು ಸ್ವಲ್ಪ ಅದಿಲ್ಲ, ಹುಳಿ ನೆನೆಟ್ಟಿಯನ ಇಲ್ಲೈತೇನು, ಅದನ್ನ ಸ್ವಲ್ಪ ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಾಕಿಟ್ಬಿಡು. ಸಾಕು, ಹಾಕೈತಿಲ್ಲ ಅದಕ್ಕೆ. ಹ್ಞೂ ಬಿಡು, ಉಪ್ಪು ಹುಳಿ ಒಂಚೂಳಿ ಹಾಕೊಂಬಿಡು. ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಡು, ನೀರು ಹಾಕಿ ಕುದಿಯಾಕಿಡು ಅದನ್ನು. ಆಮೇಲೆ ಕಡೆ ಒಂದು ಸ್ವಲ್ಪ ಹುಣಗ ಹಾಕೋಣಂತ ಅದ್ರೊಳಗೆ ಅರ್ಧಿನ ಮೇಲೆ ಅದನ್ನು. ಹ್ಞೂ, ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ, ಕೈಯಾಡಿ ಇದನ್ನು ಮಾಡು, ಕುದಿಯಾಕಿಟ್ಬಿಡು. ಇಲ್ಲಿ ಯಾರಿಪ್ಪ ಬಜ್ಜಿ ಇಟ್ಟು ರೆಡಿ ಮಾಡ್ಕೊಳಕ ತಾಳ್ರಿ. ಬಜ್ಜಿ ಬೇಕಾನವ, ಬಜ್ಜಿ ಬೇಕಾನ ಹಬ್ಬನಾಗಂಗಿಲ್ಲ. ಹೌದಾ, ಬೇಸನ್ ಹಾಕಿ ಸಾಣಿಸ್ಕೊಂಡ್ಬಿಡಮ್ಮ. ಸಾಣಿಸ್ಕೊಂಡೆ ಇದ್ರೊಳಗ ನಾನು ಇಲ್ಲಿ ಸಣ್ಣ ಕಟ್ ಮಾಡಿದಂತ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಡೆ ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡೆ, ಇದು ಹಾಕೊಳ್ಳೋಣ. ಇದನ್ನ ಹಾಕಿ ಹಾಕಿ ಸೋಡಾ ಪುಡಿ ಸ್ವಲ್ಪ ಹಾಕು, ಉಪ್ಪು ಹಾಕು, ಜೀರಿಗೆ ಹಾಕು. ಹ್ಞೂ, ಬಿಳತ್ತೆ ಇಲ್ಲ ಐತೇನಿ ನೋಡೋದ ಸೋಡಾ ಪುಡಿ ಅನ್ನೋದು. ಹಾಂ, ಸೋಡಾ ಪುಡಿ ಐತೆ ಅಲ್ಲ, ಖಾಲಿ ಐತೆ ಅಂತ ಇದ್ರೆ ಹಾಕಿರ್ಲಿ ಅಂತ ಹೋಗಿ ಬಿಡವಾ. ಐತೆ ಐತೆ ಚಮಚ ಹಾಕಿದೈತಲ್ಲ. ಹ್ಞೂ ಹ್ಞೂ, ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ. ಹ್ಞೂ, ಒಂದು ಚುಟ್ಟಿ. ಹ್ಞೂ ಬಿಡ, ಇಷ್ಟಪಡ. ಹ್ಞೂ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಹ್ಞೂ ಸಾಕ. ಹ್ಞೂ ಸಾಕು ಬಿಡು, ಸಾಕು. ಜೀರಿಗೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹ್ಞೂ ಸ್ವಲ್ಪ ಹಾಕಿ. ಹ್ಞೂ, ಮತ್ತು ಉಪ್ಪಟ್ಟು ಉರಿ ಆಗಿದೆ. ಹ್ಞೂ, ಇವಾಗ ಸ್ವಲ್ಪ 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 ನೀರು ಹಾಕೊಂತ ಮಿಕ್ಸ್ ಮಾಡೋಣ. ಹ್ಞೂ, ಅದರಿಂದ ಯಾಕೆ ಕಡಿತೀವಿ ಇವಾಗ, ಗಾವಾಗಿಲ್ಲ ಬಿಡಂಗಿಲ್ಲ. ಹಾಂ, ಗಾವಕೈತೆ ಅದರಿಂದ ಕೇಳಕ್ಕೆ ಗಾವಕೈತಿ. ಹ್ಞೂ, ಕೈ ಹಿಡಿದಂಗ ಬಿಡು ಸಾಕು ನೀರು. ನೋಡಿ ಮತ್ತೆ ಹಾಕೋದು ಬೇಕಂದ್ರೆ ಹೌದಿಲ್ಲ, ಭಾಳ ನೀರು ಮಾಡ್ಬೇಡ. ಮತ್ತೆ ನಿನಗೆ ಹಾಕ್ಬೇಕಂದ್ರೆ ಹಿಟ್ಟು ಇಲ್ಲ, ಖಾಲಿ ಮಾಡಿ ಅನ್ನ ಅದ್ರಾಗಿ ದೊಷ್ಟು ಹಿಟ್ಟು ಖಾಲಿ ಅಂತ. ಹ್ಞೂ, ನೀರು ಹಂಗಾತ ಮತ್ತೆ ಬಜ್ಜಿನ ಆಗಂಗಿಲ್ಲ, ಏನಾಗಿಲ್ಲ ನೋಡು. ಕೈಯಾಡ್ ಕೈಯಾಡ ಪೂರ ಕೈಯಾಡ ಹಾಕೈತಿ, ಈಗ ಕರೆಕ್ಟ್ ಹಾಕೈತಿ. ಮತ್ತೆ ನೀರು ಹಾಕ್ಬೇಡ ಈಗ ಮತ್ತೆ ಇಲ್ಲ. ಹ್ಞೂ, ಅದಕ್ಕೆ ಏನಂತಾರ ಹಿರಿಯರು, ಸ್ವಸ್ವಲ್ಪ ಹಾಕ್ನಾದ್ರಿ ವಾ ಅಂತ ಎದಕ್ಕೆ ಅಂತಾರ ಇದಕ್ಕೆ ಅನ್ನೋದು ಹಿರಿಯರು. ಹ್ಞೂ, ಹಿರಿಯರು ಈಗ ಕರೆಕ್ಟ್ ಆಯ್ತು ಬಿಡ. ಆತನ ಈಗ ಆತ ಬಜ್ಜಿ ಮಾಡ್ಕೊಂಡು. ಈಗ ಬಜ್ಜಿ ಬೇಡಮ್ಮ, ಮೊದಲು ಕಡುಬು ಕರಿಬೇಕು, ಆಮೇಲೆ ಕಡೆ ಬಜ್ಜಿ ಕರಿಬೇಕು. ಹ್ಮ್, ಕಡುಬು ಕರದ ಆಮೇಲೆ ಕಡೆ ಬಜ್ಜಿ ಕರಿಬೇಕು ಅದ್ರ ಮೇಲೆ. ಹಾ, ಇಲ್ಲಿ ಇವಾಗ ಅರ್ಶಿಯ ಇದು ಎಲೆ ಮಾಡ್ಕೊಡತ್ತಾಳ್ರಿ. ಅಲ್ಲಿ ಮಮ್ಮಿ ಹುನಗ ಮಿಕ್ಸಿಗೆ ಹಾಕತ್ತಾರ. ಆಮೇಲೆ ನಾನು ಇಲ್ಲೇ ಒಂದಿದ್ರಿ ಕಡ್ಡಿದೊಳಗೆ ಅದು ಬಟ್ಟೆ ಇಟ್ಟಿದ್ದಲ್ರಿ, ಅದು ಸುತ್ತಕೊಂಡು ಅಡಿ ಟೈಪ್ ತೊಗೊಂಡ್ಬಂದಿನಿ ರೀ, ನೀರಾಗಿಟ್ಟಿನಿ. ಇಲ್ಲೊಂದು ಇದು ಮರ ತೊಗೊಂಡ್ಬಂದಿವಿ, ಸಣ್ಣ ಸಣ್ಣ ಮಾಡಿರ್ಶಿಯ ಉತ್ತುದಕ್ಕೆ ಮಾಡಿ ಅಲ್ಲಿ. ಇಲ್ಲಿ ನೋಡ್ರಿಪ್ಪ ಹುಣ್ಗ ರೆಡಿ ಆದ್ರಿ. ಆಮೇಲೆ ಕಡೆ ಇದು ಕಟ್ಟಿನ ಸಾರಿಗೆ ಒಂದು ಸ್ವಲ್ಪ ಹುಣ್ಗ ಹಾಕಿ ಕೈಯಾಡಿ ಮತ್ತೆ ಕುದಿಯಾಕಿಟ್ಟಿನಿ ರೀ. ಅಂದ್ರೆ ಸ್ವಲ್ಪ ತಿಕ್ನೆಸ್ ಆಗುತ್ತೆ ರೀ ಸಾರು, ತೆಳ್ಳಗಿದ್ರೆ ಸಹಿತ ಸ್ವಲ್ಪ ಮಂದಾಗಬಿಡುತ್ತೆ, ಟೇಸ್ಟ್ನ ಆಗುತ್ತೆ ರೀ. ಈಗ ಸಾರು ಕುದಿಯಾಕತ್ತೆ ರೀ, ಬಂದ್ ಮಾಡ್ಕೊಂಡು ಒಗ್ಗರಣೆ ಕೊಡೋಣ ರೀ ಸಾರಿಗೆ. ಇವರಿಬ್ರು ಕಡಬು ಮಾಡ್ತೀವಮ್ಮ ನಾವು, ನೀವು ಸಾರಿಂದ ಒಂದಿಟ್ಟು ಒಗ್ಗರಣೆ ಕೊಟ್ಟು ಅನ್ನಕತ್ತಾರ, ನಾನು ಒಗ್ಗರಣೆ ಕೊಡ್ತೀನಿ. ಇಲ್ಲಿ ನೋಡಿ ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಟೆ ರೀ. ನೀನು ತುಂಬಕತ್ತೇನ ಅರಿಪ್ಪ? ಹೌದಾ, ತುಂಬಿಟ್ಟಿಯ. ಹ್ಞೂ, ಅರ್ಶಿಯ ಎಲ್ಲಿ ಹಾಕಾಕತ್ತಾಳ್ರಿ ಈಗ? ನಾಲ್ಕಿನ ಅರ್ಶಿಯ ಎಲ್ಲಿನ ಹಾಕ್ತೀಯಾ?
ಏಯ್ ಮಸ್ತ್ ಮಾಡಕತ್ತಮ್ಮ, ಏನು ಹೆಂಗ್ ಮಾಡ್ಬೇಕು ಕರೆಕ್ಟ್ ಆಗಲ್ಲ ಅಂತೀಯಲ್ಲ. ಇಲ್ಲಿ ನೋಡ್ರಿ ಇವಾಗ ನಾನು ಅರಿಪ ಇದನ್ನ ಮಾಡ್ಕೊಡಕತ್ಲ ರೀ, ಎಲೆ ಹಾಕೊಡಕತ್ತಾಳ್ರಿ. ನಾನು ತುಂಬ ಹತ್ತೀನಿ ಅರಿಶಿ ಎಣ್ಣೆ ಕಾಯ್ಕಟ ಅಂತ ರೀ. ಕಾಯ್ತಾ ನಮ್ಮ ಎಣ್ಣೆಗ ಕಾಯ್ತಾ? ಹಾಂ, ತೊಗೊಂಡು ಹೋಗ. ಇವಾಗ ನೋಡ್ರಿ ತುಂಬವೆಲ್ಲ ಮುಗಿದು ಅರಿಶಿಯಲ್ಲಿ ಕರೆಯಕತ್ತ ನಾವು ಭಾಳ ಏನು ಮಾಡಿಲ್ರಿ, ಸ್ವಲ್ಪ ಮಾಡಿ. ನಾ ಸ್ವಲ್ಪ ಹಾಕಮ್ಮ ಅದನ್ನ, ಸ್ವಲ್ಪ ಚಲೋ ಕರ್ದಾಳ್ರಿ ಎಣ್ಣೆ ಮಸ್ತ್ ಕೈ ಕಾಲ್ತೈತ್ರಿ. ಸೊಳ್ಳಿ ಸೊಳ್ಳಿ ಸಾಕಾಕತ್ತಾವ್ರಿ, ಎಷ್ಟು ಚಲೋ ಹಾಕತ್ತಾರ ನಮ್ಮ ಕಡುಬು. ಇಲ್ಲಿ ನೋಡ್ರಿಪ್ಪ ಇವಾಗ ಕಡುಬು ರೆಡಿ ಅದು. ಈಗ ಸ್ವಲ್ಪ ಬಜ್ಜಿ, ಹಪ್ಪ, ಮೆಣಸಿನ್ಕಾಯಿ, ಸ್ಯಾಂಡಿಗೆ ಅದು ಕರ್ಕೊಳ್ಳಿ. ಮತ್ತು ಹಪ್ಪ ರೆಡಿ ಆಗತ್ತರಿ. ಈಗ ಸಾಕನವ ಇನ್ನೊಂದು ಕರಿತೆ ಇನ್ನೊಂದೇಡ ಹಾಕ್ಲೆ ತಗೊಳ್ಬಿ. ಮೆಣಸಿನ್ಕಾಯಿ ಕೆಳಗಿಟ್ಬಿಡ್ಲೆ ಅವನ್ನ. ಈಗ ಬಜ್ಜಿ ಕರಿತೀಯ? ಕಳಿತಲ್ಲ ಅದು ಸ್ವಲ್ಪ ನೀರು ಆತಮ್ಮ ಅದು, ಯಾಕಂದ್ರೆ ಹಿಟ್ಟಿಲ್ಲ ಏನಿಲ್ಲ. ಮತ್ತೆ ಹೇಳಿ ನಂತರ ಸ್ವಲ್ಪ ಹಾಕೊಂಡು ಹಾಕೋಬೇಕು ಅಂದ್ರೆ ನೀರು ಮಾಡಿ ಹಾಕಿ ಬಜ್ಜಿಗೆ ತ್ಯಾಗ ಒಂದು ಹಾಕೈತ ಹಾಕೈತ ಕರೆಕ್ಟ್ ಹಾಕ ಬಜ್ಜಿ ಹಂಗ ಹಾಕತ್ತ ತಗೋರ. ಮತ್ತೇನು ಹಾಕೈತಿ ಅಂತ ಆ ರೀತಿ ನೋಡು. ಬಜ್ಜಿ ಮಸ್ತ್ ಹಾಕತ್ತು ಚುವಾಗತ್ತೆ ಹಾಕತ್ತ ಚುವಾಗತ್ತೆ. ಇವಾಗ ಅರ್ಶಿ ಇಲ್ಲಿ ಇದು ಪುರಿ ಕರೆ ಹಾಕಾಳ್ರಿ, ಅದು ಹುಣ್ಗಾಗಿತ್ತಲ್ಲ ಬಜ್ಜಿ ಅಂಕರ ಕರೆಯೋದಾತಿಲ್ಲ. ಇವಾಗ ಪೂರಿ ಮಾಡಿಟ್ಟಿದ್ದಾರೆ ರೀ, ನಾನು ಒಂದು ಸ್ವಲ್ಪ ಇಟ್ಟಿತ್ತದ ಉಬ್ಬೋಲಲ್ಲ ಅರ್ಶಿ ಅವು ಮಾಡಿದಂಗೆ ಮಾಡಿದ ಹೌದಾ? ಬರಬರ ತೆಗೆದ್ಬಿಡೋಕ ಅವನ್ನ, ಲೇಟ್ ಮಾಡಬೇಡ್ರಿ, ಪಟ 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 ತೆಗೆದ್ಬಿಡ್ರಿ. ಬದ್ನಿಕಾಯಿ ಪಲ್ಯ ಒಳಗೆ ಚಲಾಕ ಪೂರಿ ಹೌದಲ್ಲ ಮಸ್ತ್ ಹಾಕೋ. ಇಲ್ಲಿ ನೋಡ್ರಿಪ್ಪ ನಾವು ಇಷ್ಟು ಕೊಂಡು ಅಡುಗೆ ಮಾಡಿದ್ದು ನೋಡ್ರಿ ಎಲ್ಲರೂ ಸೇರಿ. ದಾದಿ ನಿದ್ದೆ ಬರತೈತೆ ಟೇಸ್ಟ್ ಮಾಡಿ ಹೇಳ್ಬೇಕು ದಾದಿ, ಈಗ ಟೇಸ್ಟ್ ಮಾಡಿ ಹೇಳ್ಬೇಕು. ಕಟ್ನಾಂಬ್ರ ಬದ್ನೆಕಾಯಿ ಪಲ್ಯವು ಕಡುಬು ಹಪ್ಪಳ ಇವು ಪುರಿ ಭಾರಿ ಆಗ್ಯಾವ ಬಿಡುವ ಮಸ್ತ್ ಆಗ್ಯಾವ. ನೋಡಕ್ಕ ಇಷ್ಟು ಚಂದ ಕಾಣ್ತಾವ. ಗುಂಡ್ಗೆನ ಅಮೃತ್ಕಿಂತ ಹೆಚ್ಚಿಗೆ ಹಾಕತ್ತೇನಿ ಇವತ್ತು ಬಜ್ಜಿ. ಬಜ್ಜಿ ನೋಡುವ ಮಸ್ತ್ ಆಗ್ಯಾವ ಬಿಡ ಪಳ್ಳ ಆಗ್ಯಾವೆ ಚಲೋ ಆಗ್ಯಾವ ಅಂತ ಮೆತ್ತಗಾಗ್ಯಾವ ಮೆತ್ತಗಾಗ್ಯಾವ. ಇವಾಗ ನೋಡ್ರಿಪ್ಪ ಟೈಮ್ ಆಗಲಿ, 8:30 ಆಯ್ತು. ನಾವು ಇದಕ್ಕೆ ಹೋಗ್ಬೇಕಿತ್ರಿಪ್ಪ, ಇಲ್ಲಿ ಒಂದು ಕಡೆ ನಮಗೆ ದಾವತ್ ಬಂದಿತ್ರಿ ಇವತ್ತು. ನಮ್ಮ ರೇಷ್ಮಾ ಅಪ್ಪ ಅದರಲ್ರಿ, ಅವ್ರ ಅಕ್ಕಾರ ಅಂದ್ರೆ ಮಮತಾ ಅಪ್ಪಾರ್ದು ಜಿಮ್ ಐತ್ರಿ, ಅವ್ರ ಮಗ ಜಿಮ್ ಇಟ್ಟಾರ ರೀ. ಅದನ್ನು ಕುರಾನ್ ಖಾನಿ ಮಾಡಿಸಿದ್ರಿ ಅವ್ರು ಇವತ್ತು ಊಟಕ್ಕೆ ಎಲ್ಲರಿಗೂ ಹೇಳಿದ್ರು. ಅವರು ಹೋಗ್ಬೇಕನ್ನೋ ಅಷ್ಟು ಅಂತ ಅಂದ್ರೆ ಅಂದ್ರೆ ಇವತ್ತು ಅಮ್ಮ ಅಂಗಡಿ ಹಚ್ಚಕ್ಕೆ ಕೊಟ್ಟು ಹೋಗ್ಬೇಕಂತ ನಾವು ಮಾಡಿದ್ರಿ. ಅಮ್ಮಗೆ ಚಳಿ ಜ್ವರ ಬಂದ್ಬಿಟ್ಟುರಿಪ್ಪ ಇವತ್ತು, ಚಳಿ ಜ್ವರ ಬರೋದ್ರಾಗ ಅಂದ್ರೆ ಗದಗದ ನಡಗಕ್ಕೆ ಹತ್ತುಬಿಟ್ರಿ ಅವರು. ಮತ್ತು ಅವ್ರಿಗೆ ಚಹಾ ಮಾಡಿಕೊಟ್ಟು ಗುಳ್ಗಿ ಕೊಟ್ಟೆರಿ, ಹಂಗಾಗಿ ಬೇಡ ಬಿಡು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿರಿಪ್ಪ. ಅವ್ರಿಗೆ ಮತ್ತು ಆರಾಮಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ರೀ, ಇಲ್ಲಂತಂದ್ರೆ ಹುಡುಗರು ನಾವೆಲ್ಲರೂ ಕೂಡ ಹೋಗ್ಬೇಕಂತಂದು ಅಂದ್ಕೊಂಡಿದ್ದೀವಿ ನಾವು. ರಿಕ್ಷಾ ರಿಕ್ಷಾ ಮಾಡ್ಕೊಂಡು ಅಮ್ಮಗೆ ಆರಾಮಿಲ್ಲ ಅನ್ನೋದ್ರೊಳಗೆ ಅಂದ್ರೆ ಸುಮ್ಮ ಬಿಟ್ಟು ನೋಡ್ರಿ ಅಮ್ಮ ಕಂದ ಬಿಟ್ರಿ. ಅಮ್ಮ ಹೆಂಗೆ ಅನ್ಸಿತ್ತು ಮೇಗ ಸ್ವಲ್ಪ ಆರಾಮ ಅನ್ಸಿತ್ತಿಲ್ಲ ರೀ? ಎಂಥ ಬೆವ್ರು ಬರಾಕತ್ತಿತ್ತಮ್ಮ ಅಮ್ಮ. ಬೆವ್ರು ಬರಾಕತ್ತು ಗುಳಿಗೆ ತೊಗೊಂಡು ಮಕ್ಕೊಂಡ್ರಿ ಅಮ್ಮ. ಆರಿಪ್ಪನ ಅವ್ರು ಬಾಜು ಮಕ್ಕಂದ ಬಿಟ್ಟು ನೋಡ್ರಿಲ್ಲಿ ಆಗಲಿ ನಿದ್ದು ಬರಾಕತ್ತೆ ಎಷ್ಟು ಜಲ್ದಿನ ಹೌದ. ಹ್ಞೂ ದಾದಿ ಅಂಗಡಿ ಇಲ್ದಾಗ ಜಲ್ದಿ ಮಕ್ಕಳದ್ಮ.